नमस्कार वीक्षक पंचराज्य चुनाव में मत प्रमुख राज्य पंजाब पंजाब मोन्ने ना वीडियो अदर पंजाब बेड़वण आगे अंतर जो आ समीक्षे बी मोन्ने ना तोरसद समीक्षकू इवत्तु निम्म मुंदे हेळ्तिरुवंत एरडु समीक्षकू अजगजांतर व्यत्यास इदे लेक्काचारगळ उल्टा इदे ಎರಡು ಸಮೀಕ್ಷೆಗಳು ಟೈಮ್ಸ್ ನೌ ಮತ್ತು ಎಬಿಪಿ ನ್ಯೂಸ್ ಸಿ ವೋಟರ್ ಸಮೀಕ್ಷೆ ಈಗ ನಾವು ನಿಮ್ಮ ಮುಂದೆ ಹೇಳ್ತಿರುವಂತದ್ದು ಎರಡು ಸಮೀಕ್ಷೆಗಳು ಎರಡು ಸಮೀಕ್ಷೆಗಳ ಲೆಕ್ಕಾಚಾರ ಸಾಮೀಪ್ಯದಲ್ಲಿ ಇರುವಂತದ್ದು ಪಂಜಾಬ್ ನಲ್ಲಿ ಮೊದಲೇ ಹೇಳಿದ ಹಾಗೆ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕಿಂತ ಜಾಸ್ತಿ ಬಿಜೆಪಿ ಅಲ್ಲಿ ಸೀಟ್ ಗೆಲ್ಲುತ್ತೆ ಅನ್ನುವಂತ ಸಾಧ್ಯತೆನೇ ತುಂಬಾ ಕಡಿಮೆ ಹಾಗಾದ್ರೆ ಇವತ್ತು ಬಂದಿರುವಂತ ಎರಡು ಸಮೀಕ್ಷೆಗಳು ಅದು ಚುನಾವಣೆ ಘೋಷಣೆಯಾದ ಮೂರನೇ ದಿನದಲ್ಲಿ ಬಂದಿರುವಂತಹ ಎರಡು ಸಮೀಕ್ಷೆಗಳು ಈ ಗಡಿ ರಾಜ್ಯದ ಬಗ್ಗೆ ಏನು ಹೇಳ್ತಿವೆ ಅಂತ ನೋಡೋಣ ನೋಡಿ ಎಬಿಪಿ ಮತ್ತು ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ತ್ರಿಶಂಕು ವಿಧಾನಸಭೆ ಪಂಜಾಬ್ ನಲ್ಲಿ ರಚನೆ ಆಗುತ್ತೆ ಅನ್ನುವಂತದ್ದು ಅಂದ್ರೆ ಯಾವ ಪಕ್ಷಕ್ಕೂ ಕೂಡ ಪೂರ್ಣ ಬಹುಮತ ಬರಲ್ಲ ಈ ಸಮೀಕ್ಷೆಯ ಲೆಕ್ಕಾಚಾರದ ಪ್ರಕಾರ ಆದರೆ ಆಮ್ ಆದ್ಮಿ ಪಾರ್ಟಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನುವಂತದ್ದು ಕೆಲವೊಂದಿಷ್ಟು ಏನದು ಅನಿರೀಕ್ಷಿತ ಡಾಟಾವನ್ನ ಈ ಸಮೀಕ್ಷೆ ಕೊಟ್ಟಿರುವಂತದ್ದು ಕಳೆದ ಸಮೀಕ್ಷೆಯವರೆಗೂ ಕೂಡ ಪಂಜಾಬ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನಡೆಸಲಾದಂತ ಸಮೀಕ್ಷೆಗಳೆಲ್ಲವೂ ಕೂಡ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ನ ಮುಖ್ಯಮಂತ್ರಿ ಆದರೆ ಹೇಗೆ ಅನ್ನುವಂತ ಆಧಾರದಲ್ಲಿ ಸಮೀಕ್ಷೆ ನಡೆದಿರುವಂತದ್ದು ಆದರೆ ಈ ಸಮೀಕ್ಷೆ ಈಗ ಚುನಾವಣೆ ಘೋಷಣೆ ಆದ ಬಳಿಕ ಬಂದಿರುವಂತ ಈ ಸಮೀಕ್ಷೆ ಏನಿದೆ ಇದರಲ್ಲಿ ಭಗವಂತ್ ಮನ್ ಆಮ್ ಆದ್ಮಿ ಪಾರ್ಟಿಯ ಲೋಕಸಭಾ ಸಂಸದ ಇವರು ಮುಖ್ಯಮಂತ್ರಿ ಆದರೆ ಹೇಗೆ ಅನ್ನುವಂತದನ್ನ ಸಮೀಕ್ಷೆ ಲೆಕ್ಕಾಚಾರಕ್ಕೆ ತೆಗೆದುಕೊಂಡಿದೆ ಪಾಪ್ಯುಲರ್ ಫೇಸ್ ಯಾರು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿ ಚರಜಿತ್ ಸಿಂಗ್ ಚನಿ ಮತ್ತೆ ಭಗವಂತ ಮನ್ ಬಗ್ಗೆ ಜನರಲ್ಲಿ ಹೆಚ್ಚಿನ ಒಲವಿದೆ ಅನ್ನುವಂತದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ ಈ ಸಮೀಕ್ಷೆ ಹೇಳುತ್ತಿದೆ ಪಂಜಾಬ್ 117 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಪಂಜಾಬ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ 52 ರಿಂದ 58 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ 52 ರಿಂದ 58 ಸೀಟುಗಳು ಕಾಂಗ್ರೆಸ್ 37 ರಿಂದ 43 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ ಹೇಳ್ತಾ ಇದೆ ಅಕಾಲಿ ದಳ 17 ರಿಂದ 23 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರುವಂತದ್ದು ಬಿಜೆಪಿ ಇದು ಬಿಜೆಪಿ ಅಂದ್ರೆ ಪಂಜಾಬ್ ಲೋಕ್ ಕಾಂಗ್ರೆಸ್ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರ ಜೊತೆ ಮೈತ್ರಿ ಮಾಡಿಕೊಂಡಿರುವಂತ ಪಂಜಾಬ್ ಲೋಕ್ ಕಾಂಗ್ರೆಸ್ ಪ್ಲಸ್ ಶಿರೋಮಣಿ ಅಕಾಲಿ ದಳದ ದಿನ್ಸಾಬನ ಪ್ಲಸ್ ಬಿಜೆಪಿ ಈ ಮೂರು ಜನ ಸೇರಿ 1 ರಿಂದ 3 ಸೀಟುಗಳನ್ನ ಗೆಲ್ಲಬಹುದು ಅಂತ ಹೇಳಿ ಮತ್ತೆ ಇತರರಿಗೆ ಗೆದ್ರೆ 1 ಸೀಟ್ ಗೆಲ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಈ ಸಮೀಕ್ಷೆ ಹೇಳಿರುವಂತದ್ದು ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಭಗವಂತ ಮನ್ ಪಾಪ್ಯುಲರ್ ಫೇಸ್ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಇವರು ಎನ್ನುವಂತದ್ದು ಈ ಲೆಕ್ಕಾಚಾರ ಇದೆಯಲ್ಲ ಅದು ತುಂಬಾ ಮಹತ್ವ ಪಡೆದಿರುವಂತಹ ಹಿನ್ನೆಲೆ ಯಾಕಂತ ಹೇಳಿದ್ರೆ ಇದುವರೆಗೆ ಪಂಜಾಬ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಪ್ರಕಟ ಮಾಡಿಲ್ಲ ಇದು ಎಬಿಪಿ ನ್ಯೂಸ್ ಮತ್ತೆ ಸಿ ವೋಟರ್ಸ್ ಸಮೀಕ್ಷೆಯ ಲೆಕ್ಕಾಚಾರ ಇನ್ನು ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಇಲ್ಲೂ ಕೂಡ ಅಷ್ಟೇ 117 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸೆಕೆಂಡ್ ಬಿಜೆಪಿ ಪ್ಲಸ್ ಲಾಸ್ಟಲ್ ಇದೆ ಅಕಾಲಿ ದಳ ಮೂರನೇ ಸ್ಥಾನದಲ್ಲಿದೆ ಅಂದ್ರೆ ಸೀಟ್ ಲೆಕ್ಕಾಚಾರಕ್ಕೆ ಬಂದ್ರೆ ನಾವೀಗ ಆಮ್ ಆದ್ಮಿ ಪಾರ್ಟಿ 55 ಸೀಟ್ ಗೆಲ್ಲುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಿರುವಂತದ್ದು ಕಾಂಗ್ರೆಸ್ 43 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ ಮೈತ್ರಿಕೂಟ 2 ಸ್ಥಾನಗಳನ್ನ ಗೆಲ್ಲುತ್ತೆ ಅಕಾಲಿ ದಳ 15 ಸ್ಥಾನಗಳನ್ನ ಗೆಲ್ಲುತ್ತೆ ಇತರರು
ಎರಡು ಸ್ಥಾನಗಳನ್ನು ಗೆಲ್ಬಹುದು ಎನ್ನುವಂತದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ ಇಲ್ಲೂ ಕೂಡ ಈ ಸಮೀಕ್ಷೆಯಲ್ಲೂ ಕೂಡ ಭಗವಂತ ಮನ್ನ ಚರಣಜಿತ್ ಸಿಂಗ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಸ್ವೀಕಾರ ಮಾಡ್ತೀರ ಎನ್ನುವಂತ ಆಧಾರದ ಮೇಲೆ ಕೇಳಿರುವಂತದ್ದು ಅಂದ್ರೆ ಈ ಸಮೀಕ್ಷೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಪಂಜಾಬ್ ನಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ ಕಾಂಗ್ರೆಸ್ ಗೆ ಬಹುಮತ ಬರಲ್ಲ ಎನ್ನುವಂತದ್ದು 117 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾಗಿರುವಂತದ್ದು 59 ಕ್ಷೇತ್ರಗಳು ಅಂದ್ರೆ ಈ ಸಮೀಕ್ಷೆ ಲೆಕ್ಕಾಚಾರ ಹೇಳೋದಾದ್ರೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಪಂಜಾಬ್ ನಲ್ಲಿ ಎರಡು ಸಮೀಕ್ಷೆಗಳ ಪ್ರಕಾರ ಏನೋ ಒಂದು 2 ರಿಂದ 3 ಸೀಟ್ ಇಲ್ಲ 4 ಸೀಟ್ ವೇರಿಯೇಷನ್ಸ್ ಆಗಬಹುದು ಬಟ್ ಅಲ್ಲಿ ಇತರರು 2 ತೋರಿಸಿದ್ದಾರೆ ಜೊತೆಗೆ ಅಕಾಲಿ ದಳ 15 ತೋರಿಸಿರೋದ್ರಿಂದ ಸಣ್ಣ ಮಟ್ಟದ ಅನಿವಾರ್ಯ ಪಕ್ಷಾಂತರ ಆದರೂ ಆದ್ರೆ ಆಮ್ ಆದ್ಮಿ ಪಾರ್ಟಿಯನ್ನ ಬಿಟ್ಟು ಈ ಸಮೀಕ್ಷೆಯ ಪ್ರಕಾರ ಯಾರು ಕೂಡ ಅಲ್ಲಿ ಅಧಿಕಾರಕ್ಕೆ ಮಾಡಕಾಗಲ್ಲ ಆಮ್ ಆದ್ಮಿ ಪಾರ್ಟಿಯವರೇ ಅಲ್ಲಿ ಸರ್ಕಾರ ರಚನೆ ಮಾಡಬೇಕು ಈ ಸಮೀಕ್ಷೆಯ ಪ್ರಕಾರ ಈ ಪಂಜಾಬ್ ಸಮೀಕ್ಷೆಯ ಚುನಾವಣಾ ಪೂರ್ವ ಸಮೀಕ್ಷೆಯ ಬಗ್ಗೆ ಒಂದು ಹೇಳಲಿಕ್ಕೆ ಇದೆ ನಾನು ಏನು ಅಂತ ಹೇಳಿದ್ರೆ ನಿಮಗೆ ಕಳೆದ ವರ್ಷ 2017 ರಲ್ಲಿ ಕೂಡ ಇದೇ ರೀತಿಯಾದಂತ ಹೈಪ್ ಅನ್ನ ಇದೇ ರೀತಿಯಾದಂತ ಪ್ರಚಾರವನ್ನ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಮಾಡಲಾಗಿತ್ತು 2017 ರ ಸಮೀಕ್ಷೆಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಕೆಲವರು 80 ಸೀಟ್ ಕೊಟ್ಟಿದ್ರು ಆಮ್ ಆದ್ಮಿ ಪಾರ್ಟಿಗೆ ಕೆಲವರು 72 ಸೀಟ್ ಕೊಟ್ಟಿದ್ರು ಕೆಲವರು 60 ಸೀಟ್ ಕೊಟ್ಟಿದ್ರು ದೊಡ್ಡ ಪಕ್ಷವಾಗಿ ಬರುತ್ತೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಕೊಡ್ತಾರೆ ಆದ್ರೆ ರಿಸಲ್ಟ್ ಉಲ್ಟಾ ಪಲ್ಟಾ ಆಗಿಬಿಡ್ತು ಅಲ್ಲಿ ಅಲ್ಲಿ ಆಮ್ ಆದ್ಮಿ ಪಾರ್ಟಿ 20 ಸೀಟ್ ಅಂತ ತಗೊಂಡ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಹೀಗಾಗಿ ಚುನಾವಣಾ ಪೂರ್ವ ಸಮೀಕ್ಷೆಗಳೆಲ್ಲವೂ ಸತ್ಯ ಆಗಬೇಕು ಅಂತ ಏನಿಲ್ಲ ಅಥವಾ ಸುಳ್ಳಾಗಬೇಕು ಅಂತ ಏನಿಲ್ಲ ಸದ್ಯದ ಮಾಹಿತಿ ಲೆಕ್ಕಾಚಾರಗಳ ಪ್ರಕಾರ ಪಂಜಾಬ್ ನಲ್ಲಿ 2017 ರಲ್ಲಿ ಇದ್ದಂತ ರಾಜಕೀಯ ಚಿತ್ರಣ ಈ ಬಾರಿ ಇಲ್ಲ 2017 ಕ್ಕೆ ಹೋಲಿಸಿದ್ರೆ 5 ವರ್ಷಗಳ ಹಿಂದೆ ಚುನಾವಣೆಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ಯಾವ ರಾಜಕೀಯ ಸನ್ನಿವೇಶ ಇತ್ತು ಅದಕ್ಕೆ ವ್ಯತಿರಿಕ್ತವಾದಂತ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಅಲ್ಲಿ ಆಗಿರುವಂತದ್ದು ಹೀಗಾಗಿ ತುಂಬಾ ಕೆಲವರು ಹಂಗ ಅಸೆಂಬ್ಲಿ ಅಂತ ಹೇಳ್ತಿದ್ದಾರೆ ಕೆಲವರು ಆಮ್ ಆದ್ಮಿ ಪಾರ್ಟಿಗೆ ಬೆಂಬಲ ಈಗ ಇದು ಕೂಡ ಹಂಗ ಅಸೆಂಬ್ಲಿ ಆದ್ರೆ ಮೆಜಾರಿಟಿಗೆ 2-3 ಸೀಟುಗಳು ಅಷ್ಟೇ ವ್ಯತ್ಯಾಸ ಇದ್ರೆ ಅದು ಹಂಗ ಅಸೆಂಬ್ಲಿ ಆಗಲ್ಲ ಎಲ್ಲೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರ ಅವರು ಯಾಕಂತ ಹೇಳಿದ್ರೆ ಅನಿವಾರ್ಯ ಅವರನ್ನು ಬಿಟ್ಟು ಯಾವ ಸರ್ಕಾರ ಮಾಡಕ್ಕಾಗಲ್ಲ ಹೀಗಾಗಿ ಮೇಲ್ನೋಟಕ್ಕೆ ಹಂಗ ಅಸೆಂಬ್ಲಿ ಅಂತ ಅನಿಸಿದ್ರು ಕೂಡ ಆಮ್ ಆದ್ಮಿ ಪಾರ್ಟಿಯವರೇ ಈ ಸಮೀಕ್ಷೆಯ ಪ್ರಕಾರ ಪಂಜಾಬ್ ನಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಆದ್ರೆ ಮೊದಲೇ ಹೇಳಿದೆ ನಿಮಗೆ 2017 ರಲ್ಲೂ ಕೂಡ ಇದೇ ರೀತಿಯಾದಂತಹ ಓವರ್ ಹೈಪ್ ಅನ್ನ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಕೊಟ್ಟಿದ್ರು ಆದ್ರೆ ಅದು ಫಲಿತಾಂಶ ಬಂದ ಬಳಿಕ ಎಲ್ಲೋ ಉಲ್ಟಾ ಪಲ್ಟಾ ಆಯ್ತು ಈ ಬಾರಿ ಉಲ್ಟಾ ಪಲ್ಟಾ ಆಗಬೇಕು ಅಂತೇನಿಲ್ಲ ಬಟ್ ಆದ್ರೆ ಅಚ್ಚರಿಯೂ ಇಲ್ಲ ಇದು ಪಂಜಾಬ್ ಸಮೀಕ್ಷೆ